ಮೇಡಮ್ ಯಾಕೆ ಕನ್ಫ್ಯೂಷನ್ ಯಾಕೆ? ನಾನು ಅದಕ್ಕೆ ಇಮಿಡಿಯೇಟ್ ಆಗಿ ನನ್ನ ಇಲಾಖೆಯ ಸೆಕ್ರೆಟರಿ ಅವರನ್ನ ಡೈರೆಕ್ಟರ್ನ ಎಲ್ಲರನ್ನು ಸಂಬಂಧಪಟ್ಟವ್ರನ್ನ ತಂದು ಮಾತಾಡಿದ್ವಿ. ಅದು ಯಾಕೆ ಆ ರೀತಿ ಆಯಿತು ಅಂತ ಆಗಿಲ್ಲ. ಅವರು ಕೂಡ ಅದನ್ನ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ಇದು ನಿರಂತರವಾಗಿ ನಡೀತಾ ಇರುವಂತ ಒಂದು ಪ್ರಕ್ರಿಯೆ. ಈ ಯಾವುದೇ ಕಾರಣಕ್ಕೂ ಕೂಡ ನಿನ್ನೆನೂ ಕೂಡ 10,000 ಆಗಿದೆ. ಮುಂಚೆ ಏನು 1 ಲಕ್ಷ 2 ಲಕ್ಷ 5 ಲಕ್ಷವರೆಗೂ ಅಪ್ಲಿಕೇಶನ್ ಬರ್ತಾ ಇತ್ತು. ಈಗ ಸ್ಲೋ ಆಗಿ 10,000 8,000 ಈ ರೀತಿ ಆಗ್ತಾ ಇದೆ. ನಾವು 1,08,00,000ವರೆಗೆ ಏನು ಆಗಸ್ಟ್ ತಿಂಗಳಲ್ಲಿ 1,08,00,000 ಗೃಹಲಕ್ಷ್ಮಿಯರಿಗೆ ಯಜಮಾನಿಗಳಿಗೆ ಈಗಾಗಲೇ ನಮ್ಮ ಇಲಾಖೆಯಿಂದ DBT ಮಾಡಿಬಿಟ್ಟಿದ್ದೀವಿ. ನಾವು ಇದನ್ನು ಮಾಡಿಬಿಟ್ಟಿದ್ದೀವಿ, ಕಳಿಸ್ಬಿಟ್ಟಿದ್ದೀವಿ. ಇವತ್ತಿಗೆ 1,12,00,000 ಚಿಲ್ಲರೆ ಅಂದರೆ ಅದ್ರ ಮೇಲೆ ಮತ್ತೆ 4 ಲಕ್ಷ ಇದು ಮಾಡ್ಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಟಾರ್ಗೆಟ್ ಇರೋದು ಟೋಟಲ್ ಆಗಿ ಗೃಹಲಕ್ಷ್ಮಿಗೆ ನಮ್ಮ ಟಾರ್ಗೆಟ್ ಇರೋದು 1,28,00,000 ಯಜಮಾನಿಗಳಿಗೆ ಇದು ಯೋಜನೆಯ ಲಾಭ ಹೋಗುತ್ತೆ. ಸೊ ನಮ್ಮ ಟಾರ್ಗೆಟ್ ಕೂಡ ಅದೇ. ಟಾರ್ಗೆಟ್ ಮುಗಿದ್ಮೇಲೂ ಕೂಡ ಯಾರ್ಯಾರು ಹೊಸದಾಗಿ ಮತ್ತೆ ಪಡಿತರ ಚೀಟಿಯನ್ನು ಮಾಡಿಕೊಂಡು ಅದರಲ್ಲಿ ಯಜಮಾನಿಗಳಾಗ್ತಾರೆ ಅವ್ರಿಗೂ ಕೂಡ ಈ ಯೋಜನೆಯ ಲಾಭ ಸಿಗೋದಿದೆ. ಎಲ್ಲೂ ಕೂಡ ನಿಲ್ಲಲ್ಲ. ಇದು ಏನು ನಮ್ಮ ಸೋಷಿಯಲ್ ಮೀಡಿಯಾದಿಂದ ಏನು ಹೋಗಿದೆಯಲ್ಲ, ಇದು ಅಚಾತುರ್ಯದಿಂದ ಆಗಿರುವಂಥ ವಿಚಾರ. ಸಂಬಂಧಪಟ್ಟವ್ರಿಗೆ ಈಗಾಗಲೇ ನಾನು ತಾಕೀತು ಮಾಡಿದ್ದೀನಿ. ಸೊ ಯಾರೂ ಕೂಡ ಗೊಂದಕ್ಕೆ ಇದಾಗಬಾರ್ದು. ಇದು ನಿರಂತರವಾಗಿ ನಡೆಯುವಂಥ ಒಂದು ಯೋಜನೆ. ಎಷ್ಟು ಮೇಡಮ್ ಈಗ ರಿಜಿಸ್ಟ್ರೇಷನ್ ಪಡೆಯಿದ್ದೀನಿ ಇಲಾಖೆ ವೆಬ್ಸೈಟ್? ಬೆಳಗ್ಗೆ ಬೆಳಗಾವಿಯಿಂದ ಬಂದಿದ್ದೀನಿ. ನಿನ್ನೆ ಕೂಡ ಬೆಳಗಾವಿನಲ್ಲಿ ನಾನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ಇದು ನಿರಂತರವಾಗಿ ನಡೆಯುವಂಥ ಯೋಜನೆ ಅಂತ ಸಂಬಂಧಪಟ್ಟಂಥವರ ಅವರಿಗೆ ನೋಟಿಸನ್ನು ಜಾರಿ ಮಾಡ್ತೀನಿ. ಯಾಕಂದರೆ ಇದು ಚಿಕ್ಕ ವಿಚಾರ ಅಲ್ಲ. ಇಡೀ ರಾಜ್ಯದಲ್ಲಿ ಘಂಟಾಘೋಷವಾಗಿ ನಾವೆಲ್ಲ ಹೇಳುವಂಥ ಸಂದರ್ಭದಲ್ಲಿ ಇದು ಸಣ್ಣ ವಿಚಾರವಲ್ಲ. ಇದನ್ನು ನಾನು ಸಣ್ಣದಾಗಿ ಪರಿಗಣಿಸೋದೂ ಇಲ್ಲ, ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಇದು ಅಚಾತುರ್ಯ ಅನ್ನೋ ವರ್ಡ್ನೇ ಇದಕ್ಕೆ ಭಾಳ ಸಣ್ಣದು. ಸೊ ಅವರು ಸಂಬಂಧಪಟ್ಟವರ ಮೇಲೆ ನೋಟಿಸ್, ಅದು ಯಾರು ನಮ್ಮ ಸೋಷಿಯಲ್ ಮೀಡಿಯಾನ ಯಾರು ಹ್ಯಾಂಡಲ್ ಮಾಡ್ತಾರೆ, ಯಾರ ಕೈಯಿಂದ ಇದು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಆಗಿದೆ, ಅವ್ರ ಮೇಲೆ ಕ್ರಮವನ್ನು ಜರುಗಿಸಲಿಕ್ಕೆ ಅಧಿಕಾರಿಗಳ. ಈಗ 1,12,00,000 ಚಿಲ್ಡ್ರೆ ಅಂತಂದ್ರೆ ನಮ್ಮ ಟಾರ್ಗೆಟ್ 1,28,00,000 ಆಗ್ಬೇಕು. ಸೊ ಒಂದು 14,00,000 ಇನ್ನೂ ಯಜಮಾನಿಗಳು ಅಪ್ಲೋಡ್ ಆಗಿದೆ. ಅದಾದ್ಮೇಲೂ ಕೂಡ ನಾನು ಹೇಳಿದಾಗ ಇನ್ನೂ ರಿಪೀಟ್ ಮಾಡ್ತೀನಿ, ಯಾರು ಹೊಸದಾಗಿ ಮತ್ತೆ ಪಡಿತರ ಚೀಟಿ BPL ಕಾರ್ಡ್ APL ಕಾರ್ಡ್ ವಿದೌಟ್ ಸಾರಿ ಏನು ಇನ್ಕಮ್ ಟ್ಯಾಕ್ಸ್ ಪೇ ಅಲ್ಲದೆ ಇದ್ದಂಥವ್ರು, GST ಪೇ ಅಲ್ಲದೆ ಇದ್ದಂಥವ್ರು ಹೊಸದಾಗಿ ಮತ್ತೆ BPL ಕಾರ್ಡ್ ಅವ್ರಿಗೂ ಕೂಡ ಇದು ಯೋಜನೆ. ಡುಪ್ಲಿಕೇಶನ್ ತರದೇನಾದ್ರು ಅಥವಾ ಎಲ್ಲಿನೂ ಕೂಡ ಡುಪ್ಲಿಕೇಶನ್ ಆಗಲಿಲ್ಲ, ಎಲ್ಲಿನೂ ಕೂಡ ಗೊಂದಲ ಇಲ್ಲ. ನಿನ್ನೆ ರಾತ್ರಿವರೆಗೆ ನಾನು ಅದನ್ನೊಂದು ಕ್ಲಿಯರ್ ಮಾಡಬೇಕು, ನನ್ನ ನೆನಪೇ ನಿನ್ನೆ ರಾತ್ರಿಯವರೆಗೆ ಈ 1,08,00,000 ಜನರಿಗೆ ನಾವು ದುಡ್ಡನ್ನು ಏನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಇಲಾಖೆಯಿಂದ, ಅದರಲ್ಲಿ 63,00,000 ಗೃಹಿಣಿಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೆ ದುಡ್ಡು ಹೋಗಿದೆ. 63,00,000 1,08,00,000 ನಾವು ದುಡ್ಡು ಬಿಡುಗಡೆ ಪ್ರೊಸೆಸ್ ಆಗಿದೆ. ಅದರಲ್ಲಿ 63,00,000 ಅಕೌಂಟ್ಗೆ ರೀಚ್ ಆಗಿದೆ. ಯಾಕೆ ಸ್ಲೋ ಆಗಿ ಹೋಗ್ತಾ ಇದೆ ಅಂತಂದರೆ ಬ್ಯಾಂಕ್ನವರು ಇಂತಿಷ್ಟೇ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಬಿಟ್ಟಿರೋ. ಬಟ್ ನಮ್ಮ ಕಡೆಯಿಂದ ನಮ್ಮ ಇಲಾಖೆ ಕಡೆಯಿಂದ ಆಲ್ರೆಡಿ ನಾವು ಮೈಸೂರಿನಲ್ಲಿ 30ನೇ ತಾರೀಕು ಕಾರ್ಯಕ್ರಮನ ಮಾಡಿದ್ದ ದಿನ ನಮ್ಮ ಇಲಾಖೆಯಿಂದ 1,08,00,000 ಗೃಹಿಣಿಯರಿಗೆ ನೀವು ಬೇಕಾದ್ರೆ ದಾಖಲೆಗಳನ್ನು ಪರ್ ಸೆಕೆಂಡ್ ಒಂದು ಸರಿ ಕ್ಲಿಕ್ಕಿಗೆ 20,000 ಜನಕ್ಕೆ ಹಾಕ್ಬೋದು. ಆಸ್ ಪರ್ ದಟ್ ಪ್ರೆಸೆಂಟ್ ಇರೋ ಇನ್ಫಾರ್ಮೇಶನ್ ಪ್ರಕಾರ ಇನ್ನೊಂದು ವಾರ ಆಯಿತು ಮಾಡಿ, ಇನ್ನೂ ಸಹ ನೀವು 60,000 ಅಂತಂದ್ರೆ ನೀವು 1,28,00,000ಕ್ಕೆ ಒಂದು ತಿಂಗಳಾಗುತ್ತಾ? ನೀವು ಕೇಳೋ ಕ್ವಶನ್ ಕರೆಕ್ಟ್ ಆಗಿದೆ, ಆದರೆ ಎಲ್ಲೂ ಗೊಂದಲಕ್ಕೆ ಅವಕಾಶ ಇಲ್ಲ. ನಾನು ನಿರಂತರವಾಗಿ ಪ್ರೆಸ್ಡಿಯವರ ಜೊತೆ ಸಂಪರ್ಕದಲ್ಲಿದ್ದೀನಿ, ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀನಿ, ಈ ಗವರ್ನೆನ್ಸ್ ಜೊತೆ ಸಂಪರ್ಕದಲ್ಲಿದ್ದೀವಿ. ಗೌರ್ಮೆಂಟ್ ಕಡೆಯಿಂದ ಆಗಲಿ ಇಲಾಖೆ ಕಡೆಯಿಂದ ಆಗಲಿ ಎಲ್ಲೂ ಕೂಡ ತೊಂದರೆ ಇಲ್ಲ. ದುಡ್ಡು ಈಗಾಗಲೇ ಬಿಡುಗಡೆ ಆಗಿದೆ, ಈಗಾಗಲೇ DBT ಆಗೋಗಿದೆ. ತಾವು ಬೇಕಾದ್ರೆ ಬ್ಯಾಂಕರ್ಸ್ ಕಡೆಯಿಂದ ಅಥವಾ ಇಲಾಖೆ ಈ ಗೌರ್ನೆನ್ಸ್ ಅವ್ರ ಕಡೆಯಿಂದ ಅಥವಾ ಟ್ರೆಜರಿ ಅವ್ರ ಕಡೆಯಿಂದ ಇನ್ನೂ ಇದರ ಮುಂದುವರೆದಂಥ ಭಾಗ ತಮಗೆ ಏನಾಗಬೇಕಾದ್ರೆ ಮಾಹಿತಿಯನ್ನು ತಗೊಳ್ಬೇಕು.
ಒಂದು ದಿನಕ್ಕೆ ಒಂದು ಸುಮಾರು ನಮ್ಮ ಪ್ರಕಾರ 25 ಲಕ್ಷ ಜನರಿಗೆ ಒಂದ್ ದಿನಕ್ಕೆ ಹೋಗುತ್ತೆ. ಒಂದು ವಾರದಲ್ಲಿ ಮುಗಿಯುತ್ತೆ ಅಂತ ನಾವು ಮಾಡ್ತೀವಿ. ಪ್ರತಿದಿನ 10 ಲಕ್ಷ 15 ಲಕ್ಷ ಜನರಿಗೆ ಹೋಗ್ತಾ ಇದೆ. ಸೊ 63 ಲಕ್ಷ ಜನರಿಗೆ ಈಗಾಗಿದೆ. ಇನ್ನೊಂದು 4-5 ದಿನದಲ್ಲಿ ಎಲ್ಲರಿಗೂ ಸಂಪೂರ್ಣವಾಗಿ ಮುಂದಿನ ತಿಂಗಳದಿಂದ ಏನು ಇಲ್ಲಿಗೆ ರಿಜಿಸ್ಟ್ರೇಷನ್ ಆಗಿದೆ 1.12 ಕೋಟಿ ಚಿಲ್ಲರೆ ಮುಂದಿನ ತಿಂಗಳದಿಂದ 1.12 ಕೋಟಿ ಜನರಿಗೆ.